முதல்ல மனை ಬಹುಶಃ ಮೊದಲನೇ ಕರೋನಾ ಆದ್ಮೇಲೆ ಆ್ಯಕ್ಟ್ ಮಾಡಿದಂಥ ಸಿನಿಮಾ ಇದು. ನಾನು ತಡವಾಗಿ ಅದು ವಿಭಿನ್ನವಾಗಿ ತೆರೆಗೆ ಬರ್ತಾ ಇದೆ. ಲೊಕೇಶನ್ ಕಳಿಸಲು ಶರಣ್ ರಾಜ್ ನಂಗೆ ಪರಿಚಯ ಇಲ್ಲ, ಫೋನಲ್ಲಿ ಮಾತಾಡಿದ್ರು. ಲೊಕೇಶನ್ಗೆ ಹೋದೆ, ಹೀರೋ ಯಾರು ಅಂತ ಕೇಳಿದೆ. ಇಲ್ಲಿ ಪಕ್ಕದಲ್ಲಿದ್ದವರು ನಾನೇ ಅಪ್ಪಾಜಿ ಅಂದರು. ಸರಿ, ಏನೋ ಟೆವಲ್ಗೆ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲ ಸಂಪಾದನೆ ಮಾಡಿ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಅಂದರು. ಒಂದು ಭ್ರಮೆ ಇದೆ, ಸಿನಿಮಾ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ ಬಿಡಿ ಅಂತ ನಾನು ಸುಮ್ಮನದೆ. ನಿಜವಾಗಲೂ ಭಾಳ ಉದಾಸೀನದಿಂದ ಆ್ಯಕ್ಟ್ ಮಾಡಿ ಬಂದೆ. ಎಲ್ಲ ಮುಗಿದು ಡಿ ಟಿ ಎಸ್ ಫೈನಲ್ ನಡಿಬೇಕಾದ್ರೆ ನಮ್ಮ ಕುಮಾರ್ ಅವರು, ನಿಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಎಷ್ಟು ದಿನ ಆ್ಯಕ್ಟ್ ಮಾಡಿದ್ರಿ ಅಂತಂದರು. ಯಾಕೆ ಅಂತ ಕೇಳಿದೆ. ತುಂಬ ದಿನ ಆ್ಯಕ್ಟ್ ಮಾಡ್ದಂಗಿದೆ ನೀವು ಈ ಸಿನಿಮಾಗೆ, ಯಾವಾಗ ಆ್ಯಕ್ಟ್ ಮಾಡಿದ್ರಿ ಅಂತ ಕೇಳಿದ್ರು. ಎರಡು ದಿನ ಅಂತಂದೆ. ಆ್ಯಕ್ಚುಲಿ ಡೇಟ್ ತೊಗೊಂಡಿದ್ದು ಒಂದೇ ದಿನ, ಅದು ಮುಗಿಯಲ್ಲ ಸರ್ ಅಂದ್ಬಿಟ್ಟು ಎರಡನೇ ದಿನ ಹೇಳಿದ್ರು ಡೈರೆಕ್ಟ್ರು. ಅವರು ಆಶ್ಚರ್ಯ, ಇಡೀ ಸಿನಿಮಾ ಇದ್ದೀರಾ, ಎರಡು ದಿನದಲ್ಲಿ ಹೇಗೆ ಮುಗಿಸಿದ್ರಿ ಅಂದರು. ಅದು ಈ ಮಹಾನುಭಾವ ಶರಣ್ ರಾಜ್ ಪಂಚೆ ಬಿಚ್ಚಿ ಬೇರೆ ಕಾಸ್ಟ್ಯೂಮ್ ಹಾಕ್ಕೊಳ್ಳೋದಕ್ಕೂ ಟೈಮ್ ಕೊಡ್ತಾ ಇರಲಿಲ್ಲ. ಬಹುಶಃ ಯಾವುದಕ್ಕೂ ಮಾನಿಟ್ರ್ ಇಲ್ಲ, ರಿಹರ್ಸಲ್ ಇಲ್ಲ. ಸರ್ ಇದು ಡೈಲಾಗ್, ಇದು ಡೈಲಾಗು, ಇದು ಡೈಲಾಗು, ಟೇಕ್ 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 ಟೇಕ್. ಇಡೀ ಸಿನಿಮಾಗೆ ಬಹುಶಃ ಒಂದು 20 ಸೀನ್ ಇರ್ಬೋದು, ಎರಡು ದಿನದಲ್ಲಿ ಮುಗಿಸ್ಕೊಟ್ಟಿದ್ದಾರೆ. ಅಂದರೆ ಬೇರೆ ಬೇರೆ ಕ್ಯಾರೆಕ್ಟರ್ದೆಲ್ಲ ಬೇಗ ಬೇಗನೆ ಮುಗಿಸಿದ್ದಾರೆ, ಹೀರೋ ಕ್ಯಾರೆಕ್ಟರ್ದು 45 ದಿನ ಸಿನಿಮಾ ಮಾಡಿದ್ದಾರೆ. ಅದು ಇವಾಗ ಎರಡು ಸಿನಿಮಾ ಎರಡು ಸಾಂಗು ನನ್ನ ಸ್ಟುಡಿಯೋನಲ್ಲಿ ಆದ್ರೂ ನಾನು ಇವತ್ತೇ ನೋಡಿದ್ದು ಸಾಂಗು, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಮೂರ್ತಿ ಚಿಕ್ಕದು, ನರಸಿಂಹಮೂರ್ತಿ ಅವ್ರ ಹೆಸರು, ರಾಜನರಸಿಂಹ ಅಂತ ಹೆಸರು ಇಟ್ಕೊಂಡಿದ್ದಾರೆ. ಮೂರ್ತಿ ಚಿಕ್ಕದು, ತೆರೆ ಮೇಲೆ ದೊಡ್ಡದಾಗಿ ಕಾಣಿಸ್ತಾ ಇದ್ದಾರೆ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ, ಫೈಟು ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಸಿನಿಮಾದಲ್ಲೇ 9 ಜನ ನಾಯಕಿಯರು, ಒಂದು ಮೊದಲ ಮಳೆ ಹನಿ ಅಲ್ಲ, 9 ಮೊದಲ ಮಳೆ ಹನಿಗಳು. ಎಷ್ಟೋ ವರ್ಷಗಳ ಕನಸು, ಈ ಒಂದು ಕನಸು ಇದೆ ಬರೋ ಶುಕ್ರವಾರ 23ನೇ ತಾರೀಕು ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ ಥ್ರೂ ಜಾಕ್ ಮಂಜು ಸರ್ ಬ್ಯಾನರಲ್ಲಿ, ಶರಣಿ ಆರ್ಟ್ಸ್ ಅವರ ಒಂದು ಡಿಸ್ಟ್ರಿಬ್ಯೂಷನ್ ಅಡಿಯಲ್ಲಿ ಆಲ್ ಓವರ್ ಕರ್ನಾಟಕ ರೀಚ್ ಆಗ್ತಾ ಇದೆ. ದಯವಿಟ್ಟು ನಿಮ್ಮ ಎಲ್ಲರ ಒಂದು ಸಹಕಾರ ಇರಲಿ, ಮೊದಲ ಮಳೆ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಈ ಸಿನಿಮಾಗೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಂತಹ ಹಲವಾರು ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಕೆಲವೊಬ್ಬರು ಹೆಸರುಗಳನ್ನ ನನಗೆ ಮಿಸ್ ಆದರೂ ದಯವಿಟ್ಟು ಬೇಜಾರಾಗಬೇಡಿ, ಯಾಕಂದರೆ ಹೆಸರಲ್ಲಿ ಹೇಳೋದ್ರಿಂದ ಏನೂ ಇಲ್ಲ, ಅದು ಇಲ್ಲಿರಬೇಕು, ಅದು ನಮ್ಮ ಹಾರ್ಟಲ್ಲಿರಬೇಕು, ನಮ್ಮ ಮನಸ್ಸಲ್ಲಿರಬೇಕು. ಸೊ ಹೆಸರು ಹೇಳಿಲ್ಲ ಅನ್ನೋ ತಕ್ಷಣಕ್ಕೇ ಅವರು ನನ್ನಲ್ಲಿ ಇಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಯಾರಾದರೂ ಹೆಸರುಗಳು ಮಿಸ್ ಆಗಿದರೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಎಲ್ಲ ಸಮಸ್ತ ಟೆಕ್ನಿಷಿಯನ್ಸ್, ಹಾಗೆ ನಮ್ಮ ಡೈರೆಕ್ಷನ್ ಟೀಮ್, ಹಾಗೆ ನಮ್ಮ ಕರಿಸುಬು ಸರ್ ಸ್ಟುಡಿಯೋದಲ್ಲಿ ಮಾಡಿದಂತಹ ಸಮಸ್ತ ಟೆಕ್ನಿಷಿಯನ್ಸ್ ಇದ್ದಾರೆ. ಸೊ ಹಾಗೆ ಯೂನಿಫೈ ಮೀಡಿಯಾದಲ್ಲಿ ಕೆಲಸ ಮಾಡಿದಂತಹ ಸುಮಾರು ಟೆಕ್ನಿಷಿಯನ್ಸ್ಗಳಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ತಂಡದ ಪರವಾಗಿ ಅಭಿನಂದನೆಗಳು. ಯಾಕೆಂದರೆ ಇವತ್ತು ಏನು ನೀವು ನೋಡಿದ್ರಿ, ಏನು ವಾವ್ ಅನಿಸ್ತು. ಸೊ ಇದಕ್ಕೆಲ್ಲ ಒಂದು ಪೂರಕವಾಗಿ ಕೆಲಸ ಮಾಡಿದಂತಹ ಹಲವಾರು ಟೆಕ್ನಿಷಿಯನ್ಸ್ಗೆ ನನ್ನ ತಂಡದ ಪರವಾಗಿ ಹೃದಯ ತುಂಬಿದ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತೀನಿ. ಹಾಗೆ ನಮ್ಮ ಡೈರೆಕ್ಷನ್ ಟೀಮ್, ನಮ್ಮ ಕೋ ಡೈರೆಕ್ಟರ್ ಮಿಸ್ಟರ್ ಲಕ್ಕಿ ಮಂಜು, ಸೊ ಬಂದಿದ್ದೀರಾ ಸರ್? ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಲಕ್ಕಿ ಮಂಜುವರ ಒಂದು ಎಫರ್ಟ್ ತುಂಬಾ ಇದೆ ಈ ಸಿನಿಮಾಗೆ, ಯಾಕಂದರೆ ಸುಮಾರು ಇನ್ಸಿಡೆಂಟ್ಗಳಾಗಿದೆ, ಕೆಲವೊಂದು ಪ್ರಾಣಗಳೇ ಹೋಗೋಂಥ ಪರಿಸ್ಥಿತಿಗಳು ಬಂದರೂ ಕೂಡ ಯಾವುದೇ ಕೆಲಸ ಇಲ್ಲೂ ಅರ್ಥ ಬರ್ದಾಗಿದೆ. ಸಿನಿಮಾ ಅದ್ಭುತವಾಗಿ ಮುಗಿದು ಬಂದಿದೆ. ಸೊ ಈ ಸಿನಿಮಾ ನಿಮಗೆ ಟ್ರೈಲರು ಮತ್ತು ಸಾಂಗ್ಸ್ ಎಲ್ಲ ನೋಡಿದಾಗ ನಿಮಗೆ ಒಂದು ಅನಿಸ್ತು ಏನು ಅಂದರೆ ಸಿನಿಮಾದಲ್ಲಿ ಎಲ್ಲೋ ಇದೆ ಅಂತ? ಹೌದು, ಸಿನಿಮಾದಲ್ಲಿ ಎಲ್ಲ ಇದೆ. ಪ್ರೇಕ್ಷಕನಿಗೆ ಏನು ಬೇಕೋ ಎಲ್ಲ ಈ ಸಿನಿಮಾದಲ್ಲಿ ಕೊಟ್ಟಿದ್ದೀವಿ. ಸೊ ಅದು ನಾವು ಗೆಲ್ತೀವಿ ಅನ್ನೋ ಒಳಗಡೆ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಒಬ್ಬ ಪ್ರೇಕ್ಷಕನಾಗಿ ನಾನು ನೋಡಿ ಯೋಚನೆ ಮಾಡಿದಾಗ ಅಲ್ಲೂ ಇದೆ. ಸಿನಿಮಾದಲ್ಲಿ ಎಲ್ಲ ಸಾಂಗ್ಸಿಂದ ಹಿಡಿದು ಫೈಟು, ಒಂದು ಫೈಟ್ ಇದೆ, ಅದು ಡಿಫ್ರೆಂಟಾಗಿ ಮಾಡಿದ್ದೀವಿ. ಯಾಕಂದರೆ ಎಲ್ಲರೂ ಮಾಡಿದರೆ ಗೋಡೆ ಹೊಡ್ಕೊಂಡು ಹೋಗ್ಬೇಕು ಆ ಥರ ಫೈಟ್ ಮಾಡ್ತಾರೆ, ಇಲ್ಲಾಂದರೆ ನ್ಯಾಚುರಲ್ ಫೈಟ್ ಮಾಡ್ತಾರೆ. ಬಟ್ ಈ ಸಿನಿಮಾದಲ್ಲಿ ಒಂದು ಡಿಫ್ರೆಂಟ್ ಫೈಟಿಂಗ್ ಇಟ್ಕೊಂಡಿದ್ದೀವಿ, ಅದೇನು ಅಂದರೆ ಕಚಿಂಗ್ ಫೈಟ್ ಅಂತ. ಕಚಿಂಗು ಅಂತಂದರೆ ನಮ್ಮ ಹೀರೋ ತಕ್ಕಂತೆ ಕ್ಯಾರೆಕ್ಟರ್ ಡಿಸೈನ್ ಅಂತ ಕರೀತಾರಲ್ಲ, ಅದ್ರ ತಕ್ಕಂತೆ ಬರೀ ಬಾಯಿಂದನೇ ಕಚ್ಚಿ 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 ಓಡಿಸುವಂಥದ್ದು ಆ ಥರದ್ದು ಡಿಫ್ರೆಂಟ್ ಆಗಿದೆ. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸಿನಿಮಾದಲ್ಲಿ. ಸೊ ನಾನು ಈ ಮೂವಿಯಲ್ಲಿ ಹೀರೋಯಿನ್ ಮದರ್ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಇದೇ ಪೂಜಾ ರಾಮಚಂದ್ರ ಅವರ ಅಮ್ಮನ ಕ್ಯಾರೆಕ್ಟ್ರು ಮಾಡಿದ್ದೀನಿ. ಎಸ್, ಅಮ್ಮನೇ. ಈ ಮೂವಿಯಲ್ಲಿ ನನಗೆ
ಸೇಮು ರಚನಾ ಅವ್ರು ಹೇಳಿದಾಗೆ ಜ್ಯೋತಿ ಮರೂರ್ ಅವರೇ ನನ್ನನ್ನು ಇದಕ್ಕೆ ರೆಫರ್ ಮಾಡಿದ್ದು. ಕೇಳಿದ್ರು, ಚಂದ್ರಿಕಾ ಅವರೇ ನೀವು ಫ್ರೀ ಇದ್ದೀರಾ, ಒಂದು ಮೊದಲ ಮಳೆ ಅಂತ ಒಂದು ಮೂವಿಯಲ್ಲಿ ಹೀರೋಯಿನ್ ಮದರ್ ಕ್ಯಾರೆಕ್ಟ್ರಿಗೆ ನಿಮ್ಮನ್ನು ರೆಫರ್ ಮಾಡ್ತಾ ಇದ್ದೀನಿ, ಆಕ್ಟ್ ಮಾಡ್ತೀರಾ ಅಂತ. ಮೊದಲು ಮುಂಗಾರು ಮಳೆ ಫಿಲಮ್ ಬಂದಿತ್ತು, ಅದರಲ್ಲಂತೂ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಮೊದಲ ಮಳೆ ಮೂವಿಯಲ್ಲಿ ಯಾಕೆ ಮಾಡಬಾರ್ದು ಅಂತ, ಓಕೆ ನಾನು ಮಾಡ್ತೀನಿ ಹೇಳಿ ಅಂತ ಹೇಳಿದೆ. ನನಗೆ ಶರಣ್ ಅವರಾಗಿರ್ಬೋದು ಅಥವಾ ಮೂರ್ತಿ ಅವ್ರ ಪರಿಚಯ ಇರಲಿಲ್ಲ. ಲಕ್ಕಿ ಮಂಜು ಅಸೋಸಿಯೇಟ್ ಡೈರೆಕ್ಟ್ರು ಅವ್ರ ಕಡೆ ನಮ್ಮ ಸ್ಟುಡಿಯೋಗೆ ಬಂದರು. ಸೊ ಅವ್ರು ನನಗೆ ಪರಿಚಯ ಮಾಡಿದ್ರು, ತುಂಬ ಖುಷಿಯಾಯಿತು. ನನಗೆ ಹೊಸ ಸಿನಿಮಾ ಅಂತ ಹೇಳಿದ್ರು, ಹೊಸ ಟೀಮು, ಹೊಸ ಇವರು ಅಂತ. ಎಷ್ಟು ಸಿನಿಮಾಗಳು ಹೊಸದೇ ಮಾಡಬೇಕಪ್ಪ ಅಂತ ಒಂಥರ ಎಲ್ಲೋ ಒಂದು ಕಡೆ ಇರುತ್ತೆ, ನಾವು ಒಂದು ಸ್ಟಾರ್ದು ಮಾಡಬೇಕು ಆ ಥರ ಹಾಗೆ ಅಂತ. ಬಟ್ ಆ ಟೈಮಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಅದು ತಪ್ಪು ಅಂತ ಆಮೇಲೆ ಅನ್ನಿಸ್ತು. ಯಾಕಂದರೆ ಸಿನಿಮಾ ಮೇಕಿಂಗ್ ಆದಮೇಲೆ ನಾನು ಹೊಸೊಬ್ರದ್ದೇ ಮಾಡಬೇಕು, ಈ ಥರ ಕ್ರಿಯೇಟಿವಿಟಿ ಇರೋ ಒಂದು ಸಿನಿಮಾಗಳನ್ನೇ ನಾನು ಮಾಡ್ತಾ ಹೋಗಬೇಕು ಅಂತ ಅನ್ನಿಸ್ತು. ಅಷ್ಟು ಮುದ್ದಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾನ. ಇದಕ್ಕೆ ನಾನು ಸಂಗೀತ ನಿರ್ದೇಶನ ಮಾಡೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ನಾಲ್ಕು ಸಾಂಗು ಜೊತೆಗೆ ಒಂದು ರೀರೆಕಾರ್ಡಿಂಗ್ ಕೂಡ ಮಾಡಿದ್ದೀನಿ. ನನ್ನ ಸೌಂಡಿಗೆ ಅದ್ಭುತವಾದ ಒಂದು ಸೌಂಡ್ ಡಿಸೈನ್ ಕೊಟ್ಟವರು ಕರಿಸುಪ್ ಸ್ಟುಡಿಯೋ ಅವರು. ಅವ್ರ ಸ್ಟುಡಿಯೋದಲ್ಲಿ ಟೋಟಲಿ ಡಿಸೈನ್ ಆಗಿದೆ. ಮೊದಲ ಮಳೆ ಯಶಸ್ವಿಯಾಗಲಿ. ನನಗೆ ಯಾರು ಈ ಟೀಮಲ್ಲಿ ಯಾರೂ ಪರಿಚಯ ಇರಲಿಲ್ಲ ಈ ಟಿ ರವೀಶ್ ಸರ್ ಬಿಟ್ಟರೆ. ಒಂದು ದಿವಸ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿದ್ರು ಹೀರೋ, ಸರ್ ನಂಗೆ ನಿಮ್ಮ ಸಾಂಗ್ಸ್ ಎಲ್ಲ ಫೇವ್ರೇಟು, ಅದರಲ್ಲೂ ಬಿಟ್ಟೋಗ್ಬೇಡ ನನ್ನ ಮತ್ತು ಐ ಲವ್ ಯು ಬಂಗಾರದಲ್ಲಿ ಬೊಂಬೆ ಮಾಡಿದ್ದು ಅದೇ ಥರ ಸೇಮ್ ಬರ್ಕೊಡ್ಬೇಕು ಅಂತ ಮೆಸೇಜ್ ಮಾಡಿದ್ರು. ನಂಬರ್ ಕಳಿಸ್ದೆ, ಕಳಿಸಿದ ತಕ್ಷಣ ಕಾಲ್ ಮಾಡಿದ್ರು. ಮಿನಿಮಮ್ ಒಂದು ಒಂದೂವರೆ ಗಂಟೆ ಮಾತಾಡಿದ್ರು ಸಿನಿಮಾ ಕತೆ ಜೊತೆಗೆ, ಅವ್ರದ್ದು ಕತೆ ಕತೆ ಎಲ್ಲ ಹೇಳ್ಕೊಂಡ್ರು. ಬಟ್ ಒಳ್ಳೆ ಮನುಷ್ಯ, ಅವ್ರಿಗೆ ಒಳ್ಳೆದಾಗಲಿ, ಮಳೆ ಹೊಳೆ ಆಗಲಿ, ಆಲ್ ದ ಬೆಸ್ಟ್. ನಾನು ಎಲ್ಲ ಚಿತ್ರದಲ್ಲೂ ಸಾಮಾನ್ಯವಾಗಿ ಸೆಂಟಿಮೆಂಟ್ ಪಾತ್ರನೇ ಮಾಡಿದ್ದು, ಆದರೆ ಇದರಲ್ಲಿ ಫಾರ್ ಎ ಚೇಂಜ್ ಅಂದರೆ ನನಗೆ ಕಾಮಿಡಿ ಪಾತ್ರ ಕೊಟ್ಟರು, ನನಗೆ ಆಶ್ಚರ್ಯ ಆಯಿತು. ಸ್ಟಾರ್ಟಿಂಗ್ ನಾನು ಬಂದಾಗ ಹೌದು ಸೆಂಟಿಮೆಂಟ್ ಒಂದು ಕ್ಯಾರೆಕ್ಟರ್ ಕೊಡ್ತೀವಿ ಬನ್ನಿ ಅಂದರು. ಆಮೇಲೆ ಅಲ್ಲಿ ಬಂದು ನೋಡಿದಾಗ ಅವ್ರು ಹೇಳಿದರು ಈ ಥರ ಬರುತ್ತೆ, ಎಲ್ಲ ಕಾಮಿಡಿ ಸಸ್ಪೆನ್ಸು ಹಾಗೆ ನಿಮ್ಮ ಪಾತ್ರ ಬರುತ್ತೆ ಹಾಗೆ ಅಂತಂದರು. ನಂಗೆ ತುಂಬ ಖುಷಿಯಾಯಿತು. ಇರೋ ಒಂದು ಎರಡು ದಿವಸ ಸೀನ್ಸಲ್ಲಿ ಅಂದರೆ ಥ್ರೋಟ್ ಬರೋತ್ತರ ಅಂದರೆ ಕಾಮಿಡಿ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು. ಈ ಚಿತ್ರ ನೀವೆಲ್ಲ ಬಂದು ನೋಡಲೇಬೇಕು. ಯಾತಕ್ಕೆಂದರೆ ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ಡಿಫ್ರೆಂಟು, ನಮ್ಮ ಚಿತ್ರ ಡಿಫ್ರೆಂಟು ಅಂತ. ಆದರೆ ಖಂಡಿತವಾಗಿ ಈ ಚಿತ್ರ ಕಂಪ್ಲೀಟ್ ಡಿಫ್ರೆಂಟಾಗಿ ಅನಿಸುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.